ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋ ಸಿನಿಮಾ ಕತೆ. ಈ ಸಿನಿಮಾ 2008 ರಲ್ಲಿ ಸೌತ್ ಕೊರಿಯಾದಲ್ಲಿ ನಡೆದ ನಿಜವಾದ ಘಟನೆಯನ್ನು ಆಧರಿಸಿದ್ದು. 8 ವರ್ಷದ ಸೋವನ್ ಅನ್ನುವ ಬಾಲಕಿಯ ಮೇಲೆ ರೇಪ್ ಹಾಗೂ ಅತಿಯಾದ ಟಾರ್ಚರ್ ಆಗುತ್ತೆ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ. ಅವಳು ಆ ಕಹಿ ಘಟನೆಯಿಂದ ಹೊರಗೆ ಬರೋಕೆ ಹೇಗೆ ಮ್ಯಾನೇಜ್ ಮಾಡ್ತಾಳೆ, ಅದರಿಂದ ಅವಳು ಹೇಗೆ ಹೊರಗಡೆಗೆ ಬರ್ತಾಳೆ ಅನ್ನೋದೇ ಕತೆ. ಹಾಗೂ ಆ ಕತೆಯ ಹೆಸರೇ ಹೋಪ್. ಸಿನಿಮಾ ಸಂಪದಾಗೆ ಸ್ವಾಗತ. ಈ ರೀತಿಯ ಎಲ್ಲಾ ಸ್ವಾರಸ್ಯಕರ ಮೂವಿ ರಿವ್ಯೂಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ಕತೆ ಒಳಗಡೆಗೆ ಎಂಟ್ರಿ ಕೊಡೋಣ. ಸಿನಿಮಾದ ಮೊದಲ ದೃಶ್ಯದಲ್ಲಿ ಒಂದು ಸಾಮಾನ್ಯ ಕುಟುಂಬ, ಅದರಲ್ಲಿ ಒಂದು ಹುಡುಗಿ ಇರ್ತಾಳೆ, ಹೆಸರು ಸೋವನ್. ಹಾಗೂ ಈ ಸೋವನ್ ಹೆಸರಿನ ಅರ್ಥ ಹೋಪ್ ಅಂತ. ಈ ಹೋಪ್ ಡಾಂಗ್ ಹೂನ್ ಅನ್ನುವವರ ಮಗಳು. ಹಾಗೂ ಡಾಂಗ್ ಹೂನ್ ಒಬ್ಬ ಫ್ಯಾಕ್ಟರಿ ವರ್ಕರ್, ಮೀ ಹಿ ಆಕೆ ಹೌಸ್ ವೈಫ್, ಮನೆ ಕೆಲಸಗಳನ್ನು ನೋಡ್ಕೋತಾ ಜೊತೆಗೆ ಮನೆಯಲ್ಲಿರುವ ಅಂಗಡಿಯನ್ನು ನೋಡ್ಕೋತಾ ಇರ್ತಾಳೆ. ಹೋಪ್ ಯಾವುದೋ ಮ್ಯಾಥ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದ್ರಲ್ಲಿ ಕಷ್ಟಪಡ್ತಾ ಇರ್ತಾಳೆ. ತನ್ನ ಪೇರೆಂಟ್ಸ್ ತನ್ನ ಬಗ್ಗೆ ಅಟೆನ್ಷನ್ ಕೊಡ್ತಾ ಇಲ್ಲ ಅಂತ ಹೇಳಿ ಬೇಜಾರು ಕೂಡ ಪಡ್ತಾ ಇರ್ತಾಳೆ. ಒಂದು ದಿನ ಹೋಪ್ ತನ್ನ ಫೇವರೇಟ್ ಕಾರ್ಟೂನ್ ಕೊಕೊಮೊಂಗ್ ನೋಡ್ತಾ ಇರ್ತಾಳೆ. ಹಾಗೆ ತನ್ನ ಕೂದಲನ್ನು ಬಿಟ್ಟಿಕೊಳ್ಳೋದಕ್ಕೆ ಕಷ್ಟಪಡ್ತಾ ಇರ್ತಾಳೆ. ಅದಕ್ಕೆ ಅಂತ ತನ್ನ ತಂದೆಯ ಹೆಲ್ಪ್ ಕೇಳ್ತಾಳೆ. ಆದ್ರೆ ಅವರು ಬ್ಯುಸಿ ಇದ್ದ ಕಾರಣ ಸರಿಯಾಗಿ ಹೇರ್ ಟೈ ನ ಮಾಡೋದಿಲ್ಲ. ಇದರಿಂದ ಇರಿಟೇಟ್ ಆಗಿ ತನ್ನ ತಾಯಿಯ ಕೂಡೆ ಕೂಡ ನೋಡ್ತಾಳೆ. ನಂತರ ಹೋಪ್ ಸ್ಕೂಲ್ಗೆ ಹೊರಡೋಕೆ ಸಿದ್ಧಳಾಗ್ತಾಳೆ. ಆಗ ಹೋಪ್ಳ ತಾಯಿ ಅವಳನ್ನ ಹಿಂಬಾಲಿಸಿ ಅವಳನ್ನ ಸಾರಿ ಕೇಳ್ತಾಳೆ, ಅವಳ ಕೂದಲನ್ನು ಬಾಚೋಕೆ ಆಗಿಲ್ಲ ಅಂತ. ನಂತರ ಆಕೆಯ ತಾಯಿ ಸ್ಕೂಲ್ಗೆ ತಾನೇ ಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ಹೋಪ್ ಬೇಡ ಅಂತ ರೆಫ್ಯೂಸ್ ಮಾಡ್ತಾಳೆ. ಆಗ ತಾಯಿ ಸರಿ ಮೇನ್ ರೋಡ್ ಇಂದಾನೇ ಸ್ಕೂಲ್ಗೆ ಹೋಗು, ಯಾವ ಶಾರ್ಟ್ ಕಟ್ ಕೂಡ ಯೂಸ್ ಮಾಡಬೇಡ ಅಂತ ಹೇಳ್ತಾಳೆ. ಹೋಪ್ ಆಲ್ಮೋಸ್ಟ್ ಸ್ಕೂಲ್ ಹತ್ರ ಹೋಗ್ತಾ ಇರ್ತಾಳೆ. ಆಗ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಮೀಟ್ ಮಾಡ್ತಾಳೆ. ಅವನು ಹೋಪ್ಳ ಛತ್ರಿಯನ್ನು ತೆಗೆದುಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಆದ್ರೆ ಅಲ್ಲಿ ಒಂದು ಅನಾಹುತ ನಡೆದೇ ಬಿಡುತ್ತೆ. ಆ ಅಪರಿಚಿತ ವ್ಯಕ್ತಿ ಹೋಪ್ ಅನ್ನ ಒಂದು ಖಾಲಿ ಬಿಲ್ಡಿಂಗ್ ಗೆ ಕರೆದುಕೊಂಡು ಹೋಗಿ ರೇಪ್ ಮಾಡಿ ಟಾರ್ಚರ್ ಕೊಡ್ತಾನೆ. ಮೈ ತುಂಬಾ ಗಾಯ ಆಗಿರುತ್ತೆ. ಹೋಪ್ ಹೇಗೋ ಪೊಲೀಸ್ಗೆ ಕಾಲ್ ಮಾಡಿ ನಡೆದ ಘಟನೆಯನ್ನ ತಿಳಿಸ್ತಾಳೆ. ಪೊಲೀಸ್ ಆಕೆಯ ತಂದೆಗೆ ನಡೆದ ವಿಷಯವನ್ನ ಹೇಳ್ತಾರೆ. ವಿಷಯ ಗೊತ್ತಾಗಿದ್ದೆ ಹೋಪ್ಳ ತಂದೆ ಅಲ್ಲಿಗೆ ಹೋಗ್ತಾರೆ. ಇತ್ತ ಹೋಪ್ಳ ತಾಯಿ ಅಡುಗೆ ರೆಡಿ ಮಾಡ್ತಾ ಇರ್ತಾಳೆ. ಅವರ ಫ್ರೆಂಡ್ ಒಬ್ರು ನಡೆದ ವಿಷಯವನ್ನ ತಿಳಿಸ್ತಾರೆ. ಸ್ಕೂಲ್ ಹೊರಗೆ ಒಂದು ಹುಡುಗಿಗೆ ಈ ರೀತಿ ಆಗಿದೆ ಅಂತ. ಅದನ್ನು ಕೇಳಿ ಗಾಬರಿಗೊಂಡು ಹಾಸ್ಪಿಟಲ್ಗೆ ಹೋಗ್ತಾಳೆ. ಅಲ್ಲಿ ಅವಳಿಗೆ ತನ್ನ ಮಗಳೇ ನಡೆದ ದುರಂತಕ್ಕೆ ಸಿಲುಕಿರೋದು ನಿಜ ಅನ್ನೋದು ಗೊತ್ತಾಗುತ್ತೆ. ಅನ್ಫಾರ್ಚುನೇಟ್ಲಿ ಅವಳ ದೇಹದ ಪೂರ್ತಿ ಗಾಯದಿಂದ ತುಂಬಿರುತ್ತೆ. ಪೊಲೀಸ್ ಅವಳ ತಂದೆಗೆ ಸಮಾಧಾನ ಮಾಡಿ ಹೇಳ್ತಾರೆ, ಎಷ್ಟು ಬೇಗ ಫೋರೆನ್ಸಿಕ್ ರಿಪೋರ್ಟ್ ಬರುತ್ತೋ ಅಷ್ಟು ಬೇಗ ಅಪರಾಧಿಯನ್ನ ಹಿಡಿತೀವಿ ಅಂತ. ಹೋಪ್ ತಾಯಿಗೆ ತಾನು ಮಗಳನ್ನ ಆ ಮಳೆಯಲ್ಲಿ ಒಬ್ಳನ್ನೇ ಸ್ಕೂಲ್ಗೆ ಹೋಗೋಕೆ ಬಿಡಬಾರ್ದಾಗಿತ್ತು ಅಂತ ತುಂಬಾ ಪಶ್ಚಾತ್ತಾಪ ಪಡ್ತಾಳೆ. ಸ್ವಲ್ಪ ಸಮಯಕ್ಕೆ ಒಬ್ಳು ನರ್ಸ್ ಬಂದು ಫ್ಯಾಮಿಲಿಯ ಯಾರಾದ್ರೂ ಒಬ್ರು ಆಪರೇಷನ್ ರೂಮ್ ನ ಒಳಗಡೆಗೆ ಬರುವಂತ ಹೇಳ್ತಾರೆ. ಅಲ್ಲಿ ಡಾಕ್ಟರ್ಸ್ ಹೇಳ್ತಾರೆ ಹೋಪ್ಗೆ ಇಂಟರ್ನಲ್ ಅಂದ್ರೆ ದೇಹದ ಒಳಗಡೆಗೆ ಗಾಯಗಳಾಗಿವೆ, ಆಕೆಯ ಲಾರ್ಜ್ ಇಂಟೆಸ್ಟೈನ್ ಅಂದ್ರೆ ದೊಡ್ಡ ಕರಳು ಅದನ್ನು ತೆಗೆದು ಹಾಕ್ಬೇಕು, ಅದರಿಂದ ಅವಳನ್ನ ಬದುಕಿಸಬಹುದು. ಹಾಗೆ ಅವಳ ಬಾಡಿಯಲ್ಲಿ ವೇಸ್ಟ್ ಕಲೆಕ್ಟ್ ಆಗೋದಕ್ಕೆ ಕೊಲೋಸ್ಟಮಿ ಬ್ಯಾಗ್ ಅನ್ನ ಹಾಕ್ಬೇಕು, ಅಂದ್ರೆ ಅದು ವಾಟರ್ ಪ್ರೂಫ್ ಪೌಚ್, ದೇಹದಲ್ಲಿನ ವೇಸ್ಟ್ ಕಲೆಕ್ಟ್ ಮಾಡೋದಕ್ಕೆ ಮಾಡಿರೋ ಒಂದು ಆರ್ಟಿಫಿಷಿಯಲ್, ಅದು ಅವಳ ಜೀವನ ಪೂರ್ತಿ ಇರ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಆಪರೇಷನ್ ಕಂಪ್ಲೀಟ್ ಆಗುತ್ತೆ. ಆಕೆಯ ತಾಯಿ ಅವಳ ಆ ಸ್ಥಿತಿಯನ್ನ ನೋಡಿ ನಿಲ್ಲೋಕಾಗದೆ ಹೊರಟು ಹೋಗ್ಬಿಡ್ತಾರೆ ಅಲ್ಲಿಂದ. ಆಕೆಯ ತಂದೆ ಮಾತ್ರ ತನ್ನ ಮಗುವನ್ನು ನೋಡೋದಕ್ಕೆ ಧೈರ್ಯ ಮಾಡಿ ಒಳಗಡೆಗೆ ಹೋಗ್ತಾರೆ. ಆ ಸಮಯದಲ್ಲಿ ಹೋಪ್ ತನ್ನ ತಂದೆಗೆ ಆದಷ್ಟು ಬೇಗ ಅಪರಾಧಿಯನ್ನ ಹಿಡೀರಿ ಅಂತ ಹೇಳ್ತಾಳೆ. ಹೋಪ್ ಅಪರಾಧಿಯ ಮುಖ ಚಹರೆ ಹಾಗೂ ಲಕ್ಷಣಗಳನ್ನ ಹೇಳ್ತಾಳೆ. ಆಕೆಯ ತಂದೆ ನಡೆದದ್ದನ್ನು ಮರೆತು ರೆಸ್ಟ್ ಮಾಡು ಅಂತ ಆಕೆಗೆ ಧೈರ್ಯ ತುಂಬುತ್ತಾರೆ. ನಂತರ ಭಾರವಾದ ಮನಸ್ಸಿಂದ ಅಲ್ಲಿಂದ ಹೊರಗಡೆಗೆ ಬರ್ತಾರೆ. ನಂತರ ಪೊಲೀಸ್ ಫಿಂಗರ್ ಪ್ರಿಂಟ್ಸ್ ನೆಲ್ಲ ಕಲೆ ಹಾಕ್ತಾರೆ. ಆಕೆಯ ತಂದೆ ಕೂಡ ಅಪರಾಧಿಯನ್ನು ಹುಡುಕೋಕೆ ಪ್ರಯತ್ನಿಸ್ತಾರೆ. ಆದ್ರೆ ಆ ಲೊಕೇಶನ್ ಅಲ್ಲಿ ಅಲ್ಲಿ ತುಂಬಾ ಫಿಂಗರ್ ಪ್ರಿಂಟ್ಸ್ ಸಿಕ್ಕ ಕಾರಣ ಸರಿಯಾದ ವ್ಯಕ್ತಿಯನ್ನ ಹುಡುಕೋದಕ್ಕೆ ಸಾಧ್ಯ ಆಗಿರಲ್ಲ. ಅವರಿಗೆ ಹೋಪ್ಲ ಡೈರೆಕ್ಟ್ ಸ್ಟೇಟ್ಮೆಂಟ್ ಬೇಕಾಗಿರುತ್ತೆ ಸರಿಯಾದ ವ್ಯಕ್ತಿಯ ಫಿಂಗರ್ ಪ್ರಿಂಟ್ ಅನ್ನ ಐಡೆಂಟಿಫೈ ಮಾಡೋದಿಕ್ಕೆ. ಹೋಪ್ ತಂದೆ ಇದರ ಬಗ್ಗೆ ಪರ್ಮಿಷನ್ ಕೇಳ್ತಾರೆ ತಾಯಿಯ ಹತ್ರ. ಆದ್ರೆ ಹೋಪ್ ತಾಯಿ ಈ ಐಡಿಯಾ ರಿಜೆಕ್ಟ್ ಮಾಡ್ತಾಳೆ, ಬೇಡ ಅದರಿಂದ ಅವಳಿಗೆ ಮತ್ತೆ ಕೈ ನೆನಪುಗಳು ಕಾಡಬಹುದು ಅಂತ. ನಂತರ ಪೊಲೀಸ್ ಅವರಿಗೆ ಸನ್ಫ್ಲವರ್ ಇನ್ಸ್ಟಿಟ್ಯೂಟ್ ಇಂದ ಅಸಿಸ್ಟೆನ್ಸ್ ನ ತಗೊಳ್ಳೋದಿಕ್ಕೆ ಸಜೆಸ್ಟ್ ಮಾಡ್ತಾರೆ. ಸನ್ಫ್ಲವರ್ ಇನ್ಸ್ಟಿಟ್ಯೂಟ್ ಈ ರೀತಿಯ ಅನಾಹುತಕ್ಕೆ ಒಳಗಾದ ಮಕ್ಕಳನ್ನ ಹ್ಯಾಂಡಲ್ ಮಾಡೋದಿಕ್ಕೆ ಅಂತಾನೇ ಇರೋ. ಹೋಪ್ಳ ತಾಯಿ ತುಂಬಾ ನೋವಿನಿಂದ ನಡೆದ ಸಂದರ್ಭವನ್ನ ದೂರುತ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ. ನಂತರ ಪೊಲೀಸ್ ಆಫೀಸರ್ ಹೋಪ್ ಅವರ ಅಪ್ಪನಿಗೆ ಅವಳಿಗೆ ಇಷ್ಟವಾಗಿರೋ ಗೊಂಬೆಯನ್ನ ಹಾಗೂ ಬುಕ್ಸ್ ನ ತಂದ್ಕೊಡಿ ಅಂತ ಕೇಳ್ತಾರೆ. ಅದರಂತೆ ಅವಳ ಅಪ್ಪ ಹೋಪ್ಳ ಡ್ರಾಯಿಂಗ್ ಬುಕ್
ಹಾಗೂ ಕೊಕಮಂಕ್ ಕಾರ್ಟೂನ್ ಗೊಂಬೆಯನ್ನು ತಂದುಕೊಡ್ತಾರೆ. ಮರುದಿನ ಆಕೆಯ ಅಪ್ಪ ಸನ್ಫ್ಲವರ್ ಇನ್ಸ್ಟಿಟ್ಯೂಟ್ ನ ಮನೋವೈದ್ಯ ಹತ್ರ ಹೆಲ್ಪ್ ಕೇಳ್ತಾರೆ, ಅದರಿಂದ ಹೋಪ್ ಪುರಾವೆಯನ್ನು ಕೊಡೋದಿಕ್ಕೆ ಮನ್ಸ್ ಮಾಡಬಹುದು ಅಂತ. ಮನೋವೈದ್ಯ ಹೋಪ್ಲ ರೂಮ್ ನ ಒಳಗಡೆಗೆ ಹೋಗಿ ನಡೆದ ಘಟನೆಯ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ನಂತರ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಹೋಪ್ ಪೊಲೀಸ್ ಕೊಟ್ಟಿರೋ ರೆಕಾರ್ಡ್ಸ್ ಇಂದ ಫೇಸ್ ಐಡೆಂಟಿಫೈ ಮಾಡ್ತಾಳೆ. ನಂತರ ಮನೋವೈದ್ಯ ಸಜೆಸ್ಟ್ ಮಾಡ್ತಾರೆ ಅವಳ ನೇಮ್ ಕಾರ್ಡ್ ಕೊಟ್ಟು ಅವಳು ಫಿಸಿಕಲ್ ಹಾಗೂ ಮೆಂಟಲ್ ರಿಕವರಿ ಟ್ರೀಟ್ಮೆಂಟ್ ಗೆ ಹೋಗಬೇಕು ಅಂತ. ಒಂದು ದಿನ ನಂತರ ಪೊಲೀಸ್ ಸಕ್ಸಸ್ಫುಲಿ ಅಪರಾಧಿಯನ್ನ ಹಿಡಿತಾರೆ ಕೂಡ ಅವನ ಮನೆಯಲ್ಲೇನೆ. ಹೋಪ್ಲನ್ನ ಟ್ರೀಟ್ಮೆಂಟ್ ರೂಮ್ ಗೆ ಕರೆದುಕೊಂಡು ಹೋಗುವಾಗ ತಂದೆಗೆ ಒಂದು ಕಾಲ್ ಬರುತ್ತೆ, ಅಪರಾಧಿಯನ್ನ ಅರೆಸ್ಟ್ ಮಾಡಿದೀವಿ ಅಂತ. ತಕ್ಷಣ ಆಕೆಯ ತಂದೆ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾರೆ. ಅನ್ಫಾರ್ಚುನೇಟ್ಲಿ ಅಪರಾಧಿಯ ಮುಖವನ್ನ ಅವನು ನೋಡೋದಕ್ಕೆ ಆಗೋದೇ ಇಲ್ಲ, ನ್ಯೂಸ್ ರಿಪೋರ್ಟರ್ಸ್ ಅವನನ್ನ ಮುತ್ತಾಕೊಂಡಿರೋದ್ರಿಂದ. ಆ ಸಮಯದಲ್ಲಿ ತಂದೆಯ ಬೆಸ್ಟ್ ಫ್ರೆಂಡ್ ಒಬ್ರು ಫೋನ್ ಮಾಡಿ ಹೋಪ್ ಅನ್ನ ರಿಪೋರ್ಟರ್ಸ್ ಎಫೆಕ್ಟ್ ಇಂದ ದೂರ ಕರೆದುಕೊಂಡು ಹೋಗ್ಬಿಡಿ ಅಂತ ಹೇಳ್ತಾರೆ. ಇನ್ನೇನು ಹಾಸ್ಪಿಟಲ್ ಗೆ ಹೋಗ್ಬೇಕು, ತಕ್ಷಣ ರಿಪೋರ್ಟರ್ಸ್ ಮುತ್ತಾಕೋಬಿಡ್ತಾರೆ. ಆಕೆಯ ತಂದೆ ಅವಳನ್ನ ಬೇಗ ಕರೆದುಕೊಂಡು ರೂಮ್ ನ ಒಳಗಡೆಗೆ ಹೋಗಿಬಿಡ್ತಾರೆ. ಆ ನುಗ್ಗಾಟದಲ್ಲಿ ಹೋಪ್ ಹೊಟ್ಟೆಯೊಳಗೆ ಹಾಕಿದ್ದ ಆರ್ಟಿಫಿಷಿಯಲ್ ವೇಸ್ಟ್ ಕಲೆಕ್ಟ್ ಬ್ಯಾಗ್ ಲೀಕ್ ಆಗೋಕೆ ಶುರುವಾಗುತ್ತೆ. ಅವಳ ತಂದೆ ಗಾಬರಿಗೊಂಡು ತನ್ನ ಹೆಂಡತಿಗೆ ಡಾಕ್ಟರ್ಗೆ ಫೋನ್ ಮಾಡುವಂತ ಹೇಳ್ತಾರೆ. ಅವಳ ಅಪ್ಪನ ಗಾಬರಿಯನ್ನ ನೋಡಿ ಹೋಪ್ ತುಂಬಾನೇ ಹೆದರ್ ಬಿಡ್ತಾಳೆ. ಅದೇ ಸಮಯಕ್ಕೆ ಹೋಪ್ ತಾಯಿ ತಲೆ ತಿರುಗಿ ನೆಲದ ಮೇಲೆ ಬಿದ್ದು ಬಿಡ್ತಾಳೆ. ಆಗ ತಂದೆಗೆ ಗೊತ್ತಾಗುತ್ತೆ ತನ್ನ ಹೆಂಡತಿ ಮತ್ತೊಂದು ಮಗುವಿಗೆ ತಾಯಿ ಆಗ್ತಾ ಇದ್ದಾಳೆ ಅಂತ. ನಂತರ ಹೋಪ್ ಅನ್ನ ಮೀಟ್ ಮಾಡಿ ನೀನು ಯಾವಾಗ್ಲೂ ಕೇಳ್ತಾ ಇದ್ದೆ ಅಲ್ವಾ ಒಂದು ಸಿಬ್ಲಿಂಗ್ ಬೇಕು ಅಂತ ಹೇಳಿ, ಅದು ಇವಾಗ ನಿಮ್ಮ ಅಮ್ಮನ ಹತ್ರ ಇದೆ ಅಂತ ಹೇಳ್ತಾರೆ. ತಕ್ಷಣ ಹೋಪ್ ತಂದೆ ಅವಳು ತನ್ನನ್ನ ಫೇಸ್ ಮಾಡೋದಕ್ಕೆ ಹೆದರ್ತಾ ಇದ್ದಾಳೆ ಅಂತ ಗೊತ್ತು ಮಾಡಿಕೊಂಡು ಅಲ್ಲಿಂದ ಹೊರಡೋಕೆ ಅವರು ಸಿದ್ಧರಾಗ್ತಾರೆ. ಇಲ್ಲಿ ನಡೆದ ಘಟನೆಯಿಂದ ಹೋಪ್ ತನ್ನ ತಂದೆಯನ್ನು ಸೇರಿ ಎಲ್ಲಾ ಗಂಡಸರನ್ನು ನೋಡಿ ಹೆದರ್ತಾ ಇರ್ತಾಳೆ. ಹೋಪ್ಲ ತಂದೆ ಹಾಸ್ಪಿಟಲ್ ಬಿಲ್ ಕೊಡುವಾಗ ಕೋರ್ಟ್ ಗೆ ಅಟೆಂಡ್ ಆಗುವಂತೆ ಒಂದು ಮೆಸೇಜ್ ಬರುತ್ತೆ. ಕೋರ್ಟ್ ನ ಹಿಯರಿಂಗ್ ಸಮಯದಲ್ಲಿ ಅಪರಾಧಿಯ ಪರ ವಾದ ಮಾಡುವ ಡಿಫೆಂಡೆಂಟ್ ತನ್ನ ಕಕ್ಷಿದಾರ ಆ ಸಮಯದಲ್ಲಿ ಕುಡಿದಿದ್ದ, ಅವನಿಗೆ ಆ ಸಮಯದಲ್ಲಿ ಏನ್ ನಡೀತು ಅನ್ನೋದ್ರ ಅರ್ವಿ ಇಲ್ಲ ಅಂತ ಹೇಳಿ ಡಿಫೆಂಡ್ ಮಾಡ್ಕೋತಾನೆ. ಇದನ್ನ ಕೇಳಿ ಹೋಪ್ ತಂದೆಯ ಒಬ್ಬ ಬೆಸ್ಟ್ ಫ್ರೆಂಡ್ ಶೂ ತೆಗೆದು ಡಿಫೆಂಡೆಂಟ್ ಮೇಲೆ ಎಸಿತಾರೆ. ಆ ಸಮಯದಲ್ಲಿ ಸನ್ಫ್ಲವರ್ ಇನ್ಸ್ಟಿಟ್ಯೂಟ್ ನ ಮನೋವೈದ್ಯ ಕೊಕಮೊಂಗ್ ಡ್ರೆಸ್ ಹಾಕೊಂಡಿರೋ ಒಬ್ಬ ಮನುಷ್ಯರನ್ನ ಕರೆಸಿರ್ತಾರೆ ಹೋಪ್ ಅನ್ನ ಚಿಯರ್ ಮಾಡೋದಿಕ್ಕೆ. ಈ ಐಡಿಯಾವನ್ನ ತಾನೇ ಒಂದ್ಸಲ ಕೊಕಮೊಂಗ್ ಸೂಟ್ ತಗೊಂಡು ಬಾಡಿಗೆ ತಗೊಂಡು ಹಾಕೊಳ್ಳೋಣ ಅಂತ ಹೇಳಿ ಹೋಪ್ಲ ಅಪ್ಪ ಯೋಚನೆ ಮಾಡಿರ್ತಾರೆ. ಅದರಿಂದ ತನ್ನ ಮಗಳನ್ನ ಫೇಸ್ ಮಾಡಬಹುದು ಅನ್ನೋದು ಅವ್ರ ಯೋಚನೆ ಆಗಿರುತ್ತೆ. ಆ ಸೂಟ್ ತಗೊಂಡು ಹೋಪ್ಲನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆ ಸೂಟ್ ತುಂಬಾ ಭಾರ ಹಾಗೂ ದಪ್ಪ ಇರುತ್ತೆ, ಆದ್ರೂ ಅದನ್ನ ತಗೊಂಡು ಮಗಳ ಮುಂದೆ ಹೋಗ್ತಾರೆ. ಇಷ್ಟೆಲ್ಲ ಮಾಡಿದ್ರು ಹೋಪ್ ಮಾತ್ರ ಇನ್ನೂ ನಡೆದ ಘಟನೆಯ ಬಗ್ಗೆ ಮಾತಾಡೋದಕ್ಕೆ ಹೆದರಿದ ಹಾಗೆ ಕಾಣ್ತಾ ಇರ್ತಾಳೆ. ತನ್ನ ಮನಸ್ಸನ್ನ ಒಂದು ಖಾಲಿ ಬೋರ್ಡ್ ನ ಹಾಗೆ ಮಾಡ್ಕೊಂಡಿರ್ತಾಳೆ. ಇದನ್ನ ನೋಡಿದ ಆಕೆಯ ತಂದೆ ಹೊರಡೋಕೆ ರೆಡಿ ಆದಾಗ ಹೋಪ್ ತನ್ನ ತಂದೆಯನ್ನು ಹಗ್ ಮಾಡ್ತಾಳೆ. ಆ ಸಮಯಕ್ಕೆ ಆಕೆಯ ತಾಯಿ ಬರ್ತಾಳೆ. ನಂತರ ತಂದೆ ದಿನ ಅವಳನ್ನ ನೋಡೋದಿಕ್ಕೆ ಅಂತ ಹೇಳಿ ರೂಮ್ಗೆ ಬರ್ತಾ ಇರ್ತಾರೆ ಕೊಕಮಂಗ್ ಕಾರ್ಟೂನ್ ಬಟ್ಟೆಯನ್ನು ತೆಗೆದುಕೊಂಡು. ನಂತರ ಸನ್ಫ್ಲವರ್ ಇನ್ಸ್ಟಿಟ್ಯೂಟ್ ಮನೋವೈದ್ಯ ಹೋಪ್ ಜೊತೆ ಒಂದು ಸೆಷನ್ ತಗೋತಾರೆ, ಅವಳು ಮಾತಾಡೋದಕ್ಕೆ ಧೈರ್ಯ ಮಾಡ್ತಾಳೆ ಅಂತ. ಆ ಸೆಷನ್ ಅಲ್ಲಿ ಹೋಪ್ ಆ ಘಟನೆಯಿಂದ ತನಗೆ ತುಂಬಾ ಮುಜುಗರ ಆಗಿದೆ ಹಾಗೂ ಮೊದಲಿನ ಹಾಗೆ ಸ್ಕೂಲ್ಗೆ ಹೋಗೋಕೆ ಆಗಲ್ಲ ಅಂತ ತುಂಬಾ ಹೆದರಿರ್ತಾಳೆ. ಜೊತೆಗೆ ತನ್ನ ತಂದೆ ತಾಯಿಯ ದುಡ್ಡನ್ನು ವೇಸ್ಟ್ ಮಾಡೋದನ್ನು ಕೂಡ ನಿಲ್ಲಿಸ್ತೀನಿ ಅಂತ ಹೇಳಿರ್ತಾಳೆ. ಮೋರೋವರ್ ಇಲ್ಲಿ ಹೋಪ್ಲ ಕೈಂಡ್ ಹಾರ್ಟ್ ಅನ್ನ ಅದು ತೋರಿಸುತ್ತೆ. ಹೋಪ್ಲ ತಂದೆ ಹಾಗೂ ತಾಯಿಯ ಫ್ರೆಂಡ್ಸ್ ಒಂದಷ್ಟು ದುಡ್ಡನ್ನ ಸೇರಿಸಿ ಅವರಿಗೆ ಹೆಲ್ಪ್ ಮಾಡ್ತಾರೆ. ಹೋಪ್ಲ ಫ್ರೆಂಡ್ಸ್ ಕೂಡ ಅವಳಿಲ್ಲದೆ ಒಂಟಿಯಾಗಿ ಫೀಲ್ ಮಾಡ್ತಾ ಇರ್ತಾರೆ. ಅದಕ್ಕೆ ಹೋಪ್ ಮನೆಯ ಮುಂದೆ ಲೆಟರ್ ಅನ್ನ ಬರೆದು ಅಂಟಿಸ್ತಿರ್ತಾರೆ. ತುಂಬಾ ದಿನಗಳ ನಂತರ ಹಾಸ್ಪಿಟಲ್ ಅವರು ಹೋಪ್ ಅನ್ನು ಮನೆಗೆ ಕರೆದುಕೊಂಡು ಹೋಗುವಂತೆ ಬಿಡ್ತಾರೆ. ಆಕೆಯ ತಾಯಿಯ ಫ್ರೆಂಡ್ ಮನೆ ಕ್ಲೀನಿಂಗ್ ಹಾಗೂ ಬೇರೆ ಕೆಲಸಕ್ಕೆ ಹೆಲ್ಪ್ ಮಾಡ್ತಾರೆ, ಹಾಗೆ ಹೊಸ ಮಗುವಿಗಾಗಿ ಗಿಫ್ಟ್ ಗಳನ್ನ ಕೊಡ್ತಾ ಇರ್ತಾರೆ. ಹೋಪ್ ತುಂಬಾ ಜನಗಳನ್ನ ಮೀಟ್ ಮಾಡೋದಿಕ್ಕೆ ಕಂಫರ್ಟಬಲ್ ಇರೋದಿಲ್ಲ ತನ್ನ ತಂದೆಯನ್ನ ಸೇರಿ. ಹೋಪ್ಲ ತಂದೆ ಇದನ್ನೆಲ್ಲ ನೋಡಿ ತನ್ನ ಕಾರ್ ಸ್ಕ್ರೀನ್ ನಿಂದ ತನ್ನ ಮುಖ ಕಾಣದಂತೆ ಮುಚ್ಚಿ ಒಂದು ಪಾರ್ಟಿಷನ್ ಮಾಡ್ತಾರೆ. ಹೀಗೆ ಒಂದು ದಿನ ಹೋಪ್ ಮೋಷನ್ ಸಿಕ್ನೆಸ್ ನಿಂದ ಕಾಯಿಲೆಗೊಳಗಾಗ್ತಾಳೆ. ಮನೆಗೆ ಬಂದವಳೆ ವಾಮಿಟ್ ಮಾಡ್ತಾಳೆ ಕೂಡ. ಆ ಸಮಯದಲ್ಲಿ ಅವಳ ಮನೆ ಮುಂದೆ ಒಂದು ಸರ್ಪ್ರೈಸ್ ನೋಡ್ತಾಳೆ. ತನ್ನ ಫ್ರೆಂಡ್ಸ್ ತನಗೋಸ್ಕರ ಖುಷಿಯಾಗಿ ಇಡೋದಕ್ಕೆ ಲೆಟರ್ ನ ಬರ್ತಿರ್ತಾರೆ. ಆಕೆಯ ತಂದೆ ತನ್ನ ಪಾಸ್ಟ್ ಡಿಸಿಷನ್ ಗಳ ಬಗ್ಗೆ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ಹೋಪ್ ಸ್ಕೂಲ್ಗೆ ಹೋಗೋದಕ್ಕೆ ಆಗಲ್ಲ ಅಂತ ಹೇಳಿ ಮರುದಿನ ಹೋಪ್ ಸ್ಕೂಲ್ಗೆ ಹೋಗೋಕೆ ರೆಡಿ ಆಗ್ತಾಳೆ. ಆಕೆಯ ತಾಯಿಯ ಫ್ರೆಂಡ್ ಹಾಗೂ ಅವಳ ಮಿಕ್ಕ ಫ್ರೆಂಡ್ಸ್ ಅವಳನ್ನ ಹಿಂದಿನಿಂದ ನೋಡ್ಕೋತಾ ಅವಳ ಜೊತೆ ಬರ್ತಾರೆ. ಹೋಪ್ ಘಟನೆ ನಡೆದ ಜಾಗವನ್ನ ನೋಡಿ ದುಃಖದಿಂದ ಹಿಂದೇಟು ಹಾಕ್ತಾಳೆ. ಆಗ ಅಲ್ಲಿರೋ ಅವರಪ್ಪ ಕೊಕಮಂಗ್
ಸೂಟ್ ಅನ್ನು ಹಾಕಿಕೊಂಡು ಬರ್ತಾರೆ. ಅದನ್ನ ನೋಡಿ ಎಲ್ಲವನ್ನು ಮರೆತು ಖುಷಿಯಾಗ್ತಾಳೆ. ಅವಳ ಅಪ್ಪ ಇನ್ನು ಕೊಕೊಮಂಗ್ ಸೂಟ್ ಅಲ್ಲೇ ಇರ್ತಾರೆ. ಅವಳ ಟೀಚರ್ಗೆ ಮಗಳನ್ನು ನೋಡ್ಕೊಳ್ಳುವಂತೆ ಬಿಗ್ ಮಾಡ್ತಾರೆ. ಹೋಪ್ ತನ್ನ ತಾಯಿಯ ಫ್ರೆಂಡ್ ಜೊತೆಗೆ ಸ್ಕೂಲ್ಗೆ ಹೋಗ್ತಾಳೆ. ಅವಳ ಲಂಚ್ ಬ್ರೇಕ್ ಅಲ್ಲಿ ಆಕೆಯ ಅಪ್ಪ ಕೊಕೊಮಂಗ್ ಡ್ರೆಸ್ ಹಾಕಿ ಸ್ಕೂಲ್ಗೆ ಓಡಿ ಬರ್ತಾರೆ, ಅವಳನ್ನ ನೋಡಿ ಹೋಗೋದಿಕ್ಕೆ, ಚಿಯರ್ ಮಾಡೋದಿಕ್ಕೆ. ಸ್ಕೂಲ್ಗೆ ಹೋಗುವ ದಾರಿಯಲ್ಲಿ ಅವಳ ಫ್ರೆಂಡ್ಸ್ ನೋಡ್ತಾ ಇರ್ತಾರೆ ಯಾಕೆ ಹೋಪ್ ಯಾವಾಗ್ಲೂ ಚಿಕ್ಕ ಬ್ಯಾಗ್ ನ ಹಾಕೊಂಡಿರ್ತಾಳೆ ಅಂತ. ಆಗ ಹೋಪ್ ತನ್ನ ಬ್ಯಾಗ್ ನಲ್ಲಿದ್ದ ಕ್ಯಾಂಡೀಸ್ ನ ತನ್ನ ಫ್ರೆಂಡ್ಸ್ ಗೆ ಕೊಡ್ತಾಳೆ. ಇದು ಹೋಪ್ಳ ತಂದೆ ಸೀಕ್ರೆಟ್ ಆಗಿ ಕ್ಯಾಂಡೀಸ್ ಅನ್ನ ಅವಳ ಬ್ಯಾಗ್ ನಲ್ಲಿ ಇಡ್ತಾ ಇರ್ತಾರೆ. ಅವಳ ಹೊಟ್ಟೆಲಿರೋ ಆರ್ಟಿಫಿಷಿಯಲ್ ಕೊಲೋಸ್ಟಮಿ ಬ್ಯಾಗ್ ಸೌಂಡ್ ಡಿಸ್ಟರ್ಬೆನ್ಸ್ ಇಂದ ಮರೆಮಾಚೋದಿಕ್ಕೆ. ಹೀಗೆ ಹೋಪ್ ತಾಯಿಯು ಕೊಕೊಮಂಗ್ ಸೂಟ್ ಧರಿಸಿದ್ದ ಆಕೆಯ ತಂದೆಯನ್ನ ರೆಡ್ ಹ್ಯಾಂಡ್ ಆಗಿ ನೋಡ್ಬಿಡ್ತಾರೆ. ಹೋಪ್ ಕೊಕೊಮಂಗ್ ಸೂಟ್ ಅಲ್ಲಿ ಇರೋದನ್ನ ಅಪ್ರೋಚ್ ಮಾಡೋ ಬದಲು ಅವರನ್ನ ಮನೆಗೆ ಹೋಗುವಂತ ಹೇಳ್ತಾಳೆ. ಯಾಕಂದ್ರೆ ಹೋಪ್ಗೆ ಕೊಕೊಮಂಗ್ ಸೂಟ್ ಅಲ್ಲಿ ಬರ್ತಾ ಇರೋದು ತನ್ನ ತಂದೆನೇ ಅಂತ ಗೊತ್ತಾಗಿರುತ್ತೆ. ಹೋಪ್ ಆ ಸೂಟ್ ಅನ್ನ ರಿಮೂವ್ ಮಾಡಿ ತಂದೆ ಮೈ ಮೇಲೆ ಇದ್ದ ಬೆವರನ್ನ ಒರೆಸ್ತಾಳೆ. ಈ ಸನ್ನಿವೇಶವನ್ನ ನೋಡಿ ಆಕೆಯ ತಾಯಿಗೆ ಎದೆ ತುಂಬಿ ಬರುತ್ತೆ. ಮರುದಿನ ಹೋಪ್ ತಂದೆಗೆ ಒಂದು ನೋಟಿಸ್ ಬರುತ್ತೆ, ಹೋಪ್ ಇನ್ನೊಂದು ಕೋರ್ಟ್ ಹಿಯರಿಂಗ್ ಅಟೆಂಡ್ ಮಾಡಬೇಕು ಅಂತ. ಇನ್ ಕೇಸ್ ಹೋಪ್ ಕೋರ್ಟ್ ಅಟೆಂಡ್ ಮಾಡಿಲ್ಲ ಅಂತ ಅಂದ್ರೆ ಬರೀ 8-15 ವರ್ಷಗಳ ಕಾಲ ಶಿಕ್ಷೆ ಆಗುತ್ತೆ ಅಷ್ಟೆ. ಇದನ್ನ ಗೊತ್ತು ಮಾಡ್ಕೊಂಡ ಹೋಪ್ ತಂದೆ ಅಪರಾಧಿಯ ಬಳಿ ಹೋಗಿ ಒಂದಷ್ಟು ಪ್ರಶ್ನೆಯನ್ನ ಕೇಳ್ತಾರೆ. ಆದ್ರೆ ಪಶ್ಚಾತ್ತಾಪನೆ ಅನ್ನೋದೇ ಇಲ್ಲ ಅನ್ನೋದು ಹಾಗೆ ಅಪರಾಧಿ ತಾನು ಜೈಲಿನಿಂದ ಬಂದ ಮೇಲೆ ನಿನ್ನ ಮಗಳನ್ನ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಇದನ್ನ ಮನೆಗೆ ಬಂದು ತನ್ನ ಹೆಂಡತಿಯ ಬಳಿ ನಾವು ಅನ್ಕೊಂಡ ಹಾಗೆ ಶಿಕ್ಷೆ ಆಗಿಲ್ಲ ಅಂತ ಅಂದ್ರೆ ಅವನು ಜೈಲಿಂದ ಹೊರಗಡೆಗೆ ಬಂದ ಮೇಲೆ ನಾನೇ ಅವನನ್ನ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಹೋಪ್ ಇನ್ನು ಮಲಗಿರೋದಿಲ್ಲ, ಇದನ್ನೆಲ್ಲ ಕೇಳ್ತಾ ಇರ್ತಾಳೆ. ಕೋರ್ಟ್ ಹಿಯರಿಂಗ್ ದಿನ ಬಂದಾಗ ಹೋಪ್ ತನ್ನನ್ನ ಯಾರು ಆ ಪರಿಸ್ಥಿತಿಗೆ ತಂದಿದ್ದು ಅಂತ ಪುರಾವೆಯನ್ನ ಫೋಟೋ ಹಾಗೂ ಕ್ಯಾರೆಕ್ಟರಿಸ್ಟಿಕ್ಸ್ ನಿಂದ ಕೊಡ್ತಾಳೆ. ಅಪರಾಧಿಯ ಡಿಫೆಂಡೆಂಟ್ ಕೋರ್ಟ್ ಒಳಗಡೆಗೆ ಎಂಟರ್ ಕೊಡ್ತಾನೆ ಹಾಗೂ ಯಾವ ಪಶ್ಚಾತ್ತಾಪವೂ ಇಲ್ಲದೆ ಮತ್ತೆ ತನ್ನ ಕಕ್ಷಿದಾರ ಹಾಗೂ ತುಂಬಾ ಕುಡ್ದಿದ್ದ ಅವನಿಗೆ ನಡೆದ ಘಟನೆಯ ಬಗ್ಗೆ ಯಾವುದೇ ಅರಿವಿರಲಿಲ್ಲ ಆ ಸಮಯದಲ್ಲಿ ಅಂತ ಹೇಳಿ ವಾದ ಮಂಡಿಸ್ತಾನೆ. ಇದನ್ನೆಲ್ಲ ಕೇಳಿದ ಜಡ್ಜ್ ಕೊನೆಗೆ 12 ವರ್ಷಗಳ ಕಾಲ ಸಜೆಯನ್ನ ವಿಧಿಸ್ತಾರೆ. ಇದು ಹೋಪ್ಲ ಸ್ಥಿತಿಗೆ ನ್ಯಾಯಯುತವಾದ ಸಿಕ್ಕಿರೋ ಶಿಕ್ಷೆ ಆಗಿರೋದಿಲ್ಲ. ಇದನ್ನ ಕೇಳಿ ಅಲ್ಲಿನ ಪರಿಸ್ಥಿತಿ ತಾರಕಕ್ಕೆ ಇರುತ್ತೆ. ಕೋರ್ಟ್ ರೂಮ್ ನ ಒಳಗಡೆಗೆ ತಾಯಿ ಎಂಟರ್ ಆಗಿ ಕೋರ್ಟ್ ತೀರ್ಪಿಗೆ ಆಬ್ಜೆಕ್ಟ್ ಮಾಡ್ತಾಳೆ. ಆದ್ರೆ ಇದ್ಯಾವ್ದನ್ನು ಲೆಕ್ಕಿಸದೆ ಜಡ್ಜ್ ಅಲ್ಲಿನ ಹೊರಟೋಗ್ತಾರೆ. ಜಡ್ಜ್ ನ ಈ ನ್ಯಾಯಯುತವಲ್ಲದ ತೀರ್ಪಿಗೆ ಸಿಟ್ಟೆದ್ದು ಅಪರಾಧಿಯ ಮೇಲೆ ಎಗರಿ ಸಾಯಿಸೋದಕ್ಕೆ ನೋಡ್ತಾರೆ ಹೋಪ್ಳ ಅಪ್ಪ. ಆ ಸಮಯದಲ್ಲಿ ಹೋಪ್ ಆಕೆಯ ತಂದೆಯ ಕಾಲನ್ನ ಗಟ್ಟಿಯಾಗಿ ಹಿಡ್ಕೋತಾಳೆ. ಇದು ಅವನ ಮೈಂಡ್ ಚೇಂಜ್ ಮಾಡುತ್ತೆ. 2 ತಿಂಗಳ ನಂತರ ಹೋಪ್ ಹಾಗೂ ಅವರ ಫ್ಯಾಮಿಲಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿ ಅವರ ಅಮ್ಮನಿಗೆ ಮಗುವಾಗಿರುತ್ತೆ, ಅದಕ್ಕೆ ಹ್ಯಾಪಿ ಅಂತ ಹೆಸರಿಡ್ತಾರೆ. ಫೈನಲಿ ಹೋಪ್ ಆ ಮಗುವಿಗೆ ಏರೋಪ್ಲೇನ್ ಟಾಯ್ ಅನ್ನು ಕೊಟ್ಟು ಆಟಾಡೋಕೆ ಬರುವಂತೆ ಮಗುವಿಗೆ ಕರೀತಾಳೆ. ಹೋಪ್ ಕಂಡೀಷನ್ ಹಾಗೂ ಆ ಕೆಟ್ಟ ಘಟನೆಯಿಂದ ಸರಿ ಹೋಗದೆ ಇದ್ರೂನು ಹೊಸ ಮಗುವಿನ ಆಗಮನದಿಂದ ಹೋಪ್ ಹಾಗೂ ಆಕೆಯ ಫ್ಯಾಮಿಲಿ ತಕ್ಕ ಮಟ್ಟಿಗೆ ಎಲ್ಲವನ್ನು ಮರೆತು ಖುಷಿಯಾಗಿರುತ್ತೆ. ಹೀಗೆ ಹೋಪ್ ಸಿನಿಮಾದ ಕತೆ ಮುಗಿಯುತ್ತೆ.